ಏನೆಲ್ಲ ಡೀಟೇಲ್ ಬೇಕಿತ್ತು ಅವರೆಲ್ಲ ಕೇಳಿದ್ದಾರೆ, ನಿಮ್ಗೆ ಕೊಟ್ಟಿದ್ದೇನೆ. ಕೆಲವು ಪ್ರೂಫ್ ಎಲ್ಲ ಕೇಳಿದ್ರು ನಮಗೆ, ಪೆನ್ ಡ್ರೈವ್ ಎಲ್ಲ ಕೊಟ್ಟು ಬಂದು ಹ್ಯಾಂಡ್ ಓವರ್ ಮಾಡಿದ್ದೇನೆ. ಅದು ವಿಚಾರಣೆ ನಡೀತಾ ಇದೆ, ಇನ್ನೂ ಒಂದು ಎರಡು ಮೂರು ದಿನ ವಿಚಾರಣೆ ನಡೀತದೆ. ವಿಚಾರಣೆ ನಡೆಯುವವರೆಗೆ ನೀವೆಲ್ಲ ಸಹಕರಿಸಿ, ಎಲ್ಲ ನಡೆದ ಸತ್ಯಾಂಶ ಹೊರಗೆ ಬಂದ ಮೇಲೆ ನಾನೇ ಒಂದು ಪ್ರೆಸ್ ಮೀಟ್ ಮಾಡಿ. ಇಲ್ಲ, ಅವರು ಹಣ ವಾಪಸ್ ಕೊಡ್ತೇನೆ ಅಂತ ಹೇಳಿ ಟೈಮ್ ತಗೊಂಡಿದ್ರು, ಟೈಮ್ ತಗೊಂಡು ಕೊಡ್ಲಿಲ್ಲ. ಮತ್ತೆ ಏನ್ ಬೇಕಾದ್ರೂ ಮಾಡಿ ನೀವು ಆಗೀಗೆಲ್ಲ ಸ್ವಲ್ಪ ಹೆದರ್ಸಿ ನಮ್ಗೆ ಇದ್ ಮಾಡಿದ್ರು. ಆ ಕಾರಣದಿಂದ ನಾನು ಇನ್ನು ಸತ್ಯ ಹೊರಗೆ ಬರಲಿ, ಇನ್ನೊಬ್ಬರಿಗೆ ಈ ಟೈಪ್ ಮೋಸ ಆಗಬಾರ್ದು ಕಾರಣಕ್ಕೆ ಕೊಟ್ಟಿದ್ದೇನೆ. ಸ್ವಲ್ಪ ದಿನ ವೇಟ್ ಮಾಡಿ. ಅಷ್ಟು ಮೊತ್ತದ ಹಣವಲ್ಲ, ಒಂದ್ಸಲ 3 ಕೋಟಿ 50 ಲಕ್ಷ, ಇನ್ನೊಂದ್ಸಲ 1.5 ಕೋಟಿ ಕೊಟ್ಟಿದ್ದೀರಿ, ಎಲ್ಲ ನಗದು ರೂಪದಲ್ಲಿ ಅಥವಾ ಚೆಕ್ ರೂಪದಲ್ಲಿ? ನಾನು ನನ್ನ ಪ್ರಾಪರ್ಟಿಯನ್ನು ಮರ್ಜ್ ಮಾಡಿ ಲೋನ್ ಎತ್ತಿ ಕೊಟ್ಟಿದ್ದೇನೆ, ಅದ್ರ ಪೂರ ಡಾಕ್ಯುಮೆಂಟ್ಸ್ ಒಳಗಡೆ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಹೇಗೆ ಬ್ಯಾಂಕಿಂದ ಲೋನ್ ತಗೊಂಡು ಅವರಿಗೆ ಬ್ಯಾಂಕಿಂದ ಇದು ಮಾಡಿ ಕೊಟ್ಟಿದ್ದೇನೆ ಅಂತ ಪೂರ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇನೆ. ಸಾಮಾನ್ಯ ಪ್ರಶ್ನೆ ಹೇಳಿ ಪ್ಲೀಸ್. ಯಾರೇ ಒಬ್ರು MLA ಟಿಕೆಟ್ ಬೇಕು ಅಂದಾಗ ಸ್ಥಳೀಯ ನಾಯಕರು ಅಥವಾ ಜಿಲ್ಲಾ ನಾಯಕರು? ಯಾಕಂದ್ರೆ ನಿಮ್ಮ ಆಕ್ಚುಲಿ ನಾನೊಬ್ಬ ಉದ್ಯಮಿ, 15 ವರ್ಷದಿಂದ ಉದ್ಯಮಿಯಾಗಿದ್ದೇನೆ. ಬಟ್ ನಮಗೆ ರಾಜಕೀಯದಲ್ಲಿ ಅಷ್ಟು ಇದಿಲ್ಲ, ಬಟ್ ಇವರು ಕ್ರಿಯೇಟ್ ಮಾಡೋದು ಇದರಲ್ಲಿ ನನಗೆಲ್ಲೂ ಸಂಶಯ ಬರುವಂಥ ಸೀನೇ ಆಗಲಿಲ್ಲ, ಆ ಟೈಪ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಸ್ವಲ್ಪ ದಿನ ವೇಟ್ ಮಾಡಿ, ಸತ್ಯ ಹೊರಗೆ ಬರ್ತದೆ. ನಮ್ಮ ಅಲ್ಲ ಒಂದು ಅಲ್ಲ ಅಲ್ಲ ಸಹಕರಿಸಿ, ಈಗ ವಿಚಾರಣೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ, ಸಹಕರಿಸಿ ವಿಚಾರಣೆ ನಡೆದು ಸತ್ಯಾಂಶ ಹೊರಗೆ ಬಂದ್ರೆ ಮೇಲೆ ನಾನು ಪ್ಲೀಸ್. ಕ್ರಿಯೇಟ್ ಮಾಡಿದ್ದಾರೆ, ನಾನು ಯಾರಿಗೂ ಇವತ್ತಿನವರೆಗೆ ಮೋಸ ಮಾಡ್ದವಲ್ಲ, ಯಾರಿಗೂ ತೊಂದರೆ ಕೊಟ್ಟವಲ್ಲ, ಏನಲ್ಲ. ನಾನು ದುಡ್ಡು ಹಣದಲ್ಲೇ ಚಾರಿಟಿ ಮಾಡ್ಕೊಂಡು 4 ಜನರಿಗೆ ಒಳ್ಳೆ ಮಾಡ್ಕೊಂಡು ಬಂದವ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ಟೈಮ್ ಮೋಸ ಆಗಿದೆ, ಅದು ತುಂಬಾ ದುಃಖ ಆಗಿದೆ. ಅದು ಇನ್ನೊಬ್ರಿಗೆ ಆಗಬಾರ್ದು ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಧನ್ಯವಾದ. ಕರೆದ್ರೆ ನಾನು ಹೇಳ್ತೇನೆ. ಇಲ್ಲ 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 ಇಲ್ಲ, ಇದೇ ಗ್ರೂಪ್ ಇದೆ, ಇವರೇ ಮಾಡಿದ್ದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.